children, hello. Now I'll explain you 4th standard English unit 9 adventure, the poem. Listen, recite and enjoy. Mountain means, you know, mountains, bettagalu. So here the poet describes how he feels when he is near the mountain. Andre mountain hatra hogta iravaga ಮೌಂಟನ್ ನೋಡಿದಾಗ ಅದ್ರ ಜೊತೆ ನಡೆದಾಗ ಏನೇನು ಅನುಭವಗಳು ಅದನ್ನು ಈ ಪದ್ಯದಲ್ಲಿ ಅವನು ಪೊಯೆಟ್ ಡಿಸ್ಕ್ರೈಬ್ ಮಾಡಿ. ಸೊ ನೋಡಿ ಇಲ್ಲಿ ಮೌಂಟನ್, ಟುಗೆದರ್ ವಿ ವಾಕ್ ಆ್ಯಂಡ್ ಮೇಕ್ ಮೂವ್ಸ್. ನಾವೆಲ್ಲರೂ ಒಟ್ಟೊಟ್ಟಿಗೆ ಹೋಗ್ತೀವಲ್ಲ, ಟುಗೆದರ್ ವಿ ವಾಕ್, ಒಟ್ಟಿಗೆ ನಡ್ಕೊಂಡು ಹೋಗ್ತೀವಿ. ಆ್ಯಂಡ್ ಮೇಕ್ ಮೂವ್ಸ್, ನಡೀತಾ ನಡೀತಾ ಮೂಮೆಂಟ್ ಮಾಡಿಕೊಂಡು ಹೋಗ್ತೀವಿ, ಮೇಲೆ ಹತ್ತಾ ಹೋಗ್ತೀವಿ. ನೋ ಒನ್ ನೋಸ್ ಹೌ ಫಾರ್ ಇಸ್ ದ ಟಾಪ್. ನಾವು ಹತ್ತೋವಾಗ ಟಾಪ್ ಮೇಲೆ ಎಷ್ಟು ಎತ್ತರ, ಮೇಲೆ ಎಷ್ಟು ಎತ್ತರ ತನಕ ಇದೆ ಮೌಂಟನ್ ಅಂತ ಗೊತ್ತಿಲ್ಲ ನಮಗೆ. ಎಷ್ಟು ದೂರ ಹೋಗಬೇಕು ಟಾಪ್ ರೀಚ್ ಮಾಡಬೇಕು ಅಂತ ಗೊತ್ತಿಲ್ಲ. ಆದರೂ ಟು ದ ಬೈಟಿಂಗ್ ಕೋಲ್ಡ್ ಹ್ಯಾಂಡ್ಸ್ ಇನ್ ಗ್ಲೌ, ತುಂಬ ಚಳಿ ನಡುಗುತ್ತಿರ್ತಕ್ಕಂಥ ಚಳಿ, ಆ ಚಳಿಗೆ ನಾವೇನು ಮಾಡ್ತೀವಿ, ಗ್ಲೌಸ್ ಹ್ಯಾಂಡ್ಸ್ಗೆಲ್ಲ ಗ್ಲೌಸ್ ಹಾಕ್ಕೊಂಡು ಫಾರ್ ಆ ಚಳಿಲು ಹ್ಯಾಂಡ್ಸ್ಗೆ ಗ್ಲೌಸ್ ಹಾಕ್ಕೊಂಡು ಫಾರ್ ರಾಕ್ಸ್ ಬಿಲೋ, ಕೆಳಗೆ ಕಾಲಿಗೆ ರಾಕ್ಸ್ ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ಚುಚ್ಕೊಂಡಿರುತ್ತವೆ. ಫೀಟ್ ಆಫ್ಟರ್ ಫೀಟ್ ಟ್ಯಾಬ್, ಒಂದೊಂದು ಫೀಟ್ ಆದಮೇಲೆ ಒಂದೊಂದು ಹೆಜ್ಜೆ ಇಡ್ತೀವಿ, ಟ್ಯಾಬ್ ಮಾಡಿಕೊಂಡು ಹೊತ್ಕೊಂಡು ಒಂದೊಂದು ಫೀಟು ಹೆಜ್ಜೆ ಇಟ್ಕೊಂಡು ಹೋಗ್ತೀವಿ. ಒಂದೊಂದು ರಾಕಲ್ಲು ಕಾಲು ಚುಚ್ಕೊಂಡು ಇಟ್ಕೊಂಡು ಮೇಲೆ ಹತ್ತೋಗ್ತೀವಿ. ನೋ ಥಾಟ್ ಆಫ್ ಯೆಸ್ಟರ್ಡೇ ಆರ್ ಟುಮಾರೋ, ನಿನ್ನೆ ಅಥವಾ ನಾಳೆ ಬಗ್ಗೆ ನಾವು ಯೋಚನೆ ಮಾಡಲ್ಲ. ನಿನ್ನೆ ಯೆಸ್ಟರ್ಡೇ ಟುಮಾರೋ ನಾಳೆ. ಫಾರ್ ಸ್ಟೆಪ್ಸ್ ರೈಸ್ ಆ್ಯಂಡ್ ಫಾಲ್, ಚಿಲ್ಲಿಂದ ನ್ಯಾರೋ. ಸ್ಟೆಪ್ಸ್ ನಾವು ಹತ್ತಾ ಇರೋದು, ಮೇಲೆ ಹತ್ತುತ್ತಾ ಇರ್ತೀವಿ, ಕೆಳಗೆ ಸ್ಟೆಪ್ಸ್ ಇರುತ್ತೆ. ಚಿಲ್ಲಿಂದ ಮ್ಯಾರೋ, ಔಟ್ ಇನ್ ದ ವಿಸ್ಟ್ಯಾಂಡಿಂಗ್ ವಿಂಡ್, ಅಂಥ ಒಂದು ಚಳಿಯಲ್ಲೋ, ಅಂಥ ಒಂದು ಗಾಳಿಯಲ್ಲೋ. ವಿತ್ ಸೋಲ್ ಸೋರ್ ಕಾಂಟ್ ಸ್ಟಾಪ್ ಕ್ಲೈಂಬಿಂಗ್ ಮೋರ್ ಆ್ಯಂಡ್ ಮೋರ್, ಅಂಥ ಚಳಿ ಇರುತ್ತೆ ಮೇಲೆ ಹತ್ತಾ, ಕೆಳಗೆ ಕಾಲಿಗೆ ರಾಕುಗಳು ಚುಚ್ಕೊಳ್ತಿರುತ್ತೆ. ಯಾವುದು ಲೆಕ್ಕಿಸಿದೆ ನಾವು ಒಂದೇ ಸಮನ ಮೌಂಟ್ ಎಷ್ಟು ಮೇಲೆ ಇದೆ, ಟಾಪ್ಗೆ ಎಷ್ಟು ದೂರ ಹೋಗಬೇಕು ಅನ್ನೋದು ಕೂಡ ನಾವು ಯೋಚನೆ ಮಾಡಲ್ಲ. ಹತ್ತಕ್ಕೆ ಇಟ್ಕೊಂಡ ಮೇಲೆ ಅದೇ ಒಂದು ಗುರಿ ಇಟ್ಕೊಂಡು ಹತ್ಕೊಂಡು ಮೇಲೆ ಹೋಗ್ತೀವಿ. ಹೋಗಿ ಹೋಗಿ ಇಂಥ ಇದರಲ್ಲೂ ಕೊನೆಗೆ ನಾವು ನಿಲ್ಲದೇ ಕ್ಲೈಂಬಿಂಗ್ ಮೋರ್ ಆ್ಯಂಡ್ ಮೋರ್, ಮೇಲೆ ಮೇಲೆ ಹತ್ಕೊಂಡು ಹೋಗ್ತೀವಿ. ಇದು ಮೌಂಟನ್ ನಾವು ಹತ್ತೋವಾಗ ಅನುಭವಿಸ್ತಕ್ಕಂಥ ಅಷ್ಟು ಕಷ್ಟಗಳು ಎದುರಿಸಿದ್ರೂ ನಾವು ಮೌಂಟನ್ ಹತ್ತಬೇಕು ಅಂತ ಮನಸ್ಸು ಮಾಡಿರೋದ್ರಿಂದ ಮೇಲೆ ಇದನ್ನೆಲ್ಲ ಅನುಭವಿಸ್ಕೊಂಡು ಅನಿಸ್ಕೊಂಡು ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ, ಮೇಲಿನ ಮೇಲೆ ಹತ್ತುತ್ತಾ ಇದ್ದೀವಿ ಅಂತ ಪೊಯೆಟ್ ಹೇಳ್ತಾರೆ. ಆದರೆ ಈ ಪೊಯೆಟ್ನೂ ಅನಾನಿಮಸ್, ಅಂದರೆ ನಮಗೆ ಗೊತ್ತಿಲ್ಲ ಈ ಪೊಯಮನ್ನು ಬರೆದವ್ರು ಯಾರು. ಆ ಕವಿ ತನ್ನ ಅನುಭವ, ಅಂದರೆ ಬರೆದಿರ್ತಕ್ಕಂಥ ಕವಿ ಮೌಂಟನ್ ಹತ್ತೋವಾಗ ನಮ್ಗೆ ಏನೇನಾಗುತ್ತೆ, ಹೆಂಗೆಂಗಾಗುತ್ತೆ, ಆದರೂ ನಾವು ಏನೇನು ಮುಂದೆ ಮಾಡಿಕೊಂಡೇ ಹೋಗ್ತೀವಿ ಆ ಕೆಲಸನ ಅನ್ನೋದನ್ನು ಈ ಪದ್ಯದಲ್ಲಿ ಹೇಳಿದ್ದಾನೆ. ಓಕೆ, ಥ್ಯಾಂಕ್ ಯು. ಇಷ್ಟು ಆದರೆ ಲೈಕ್ ಮಾಡಿ, ಇಲ್ಲದೇ ಇದ್ದರೆ ಕಾಮೆಂಟ್ಸ್ ಮಾಡಿ. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್, ಥ್ಯಾಂಕ್ ಯು.